ನಮ್ಮ ಒಂದು ಅಮೆರಿಕನ್ ಕಂಪನಿ ಇದ್ದಾರೆ, ಅವ್ರ ಹೆಸರು ಎಂಥದ್ದು ಕ್ಲೈವಿನ್ ಕಂಪ್ನಿ ಅಂತ, ಅವ್ರ ಹತ್ರನೇ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿದ್ದೆ ನಾನು ಚೇರ್ಮನ್ ಆಗಿದ್ದಾಗ. ಅರ್ನೆಸ್ಟೆಂಗ್ ಅರ್ನೆಸ್ಟೆಂಗ್ ಅವರು. ಸೊ ಹೀಗೆ ಏನೋ ನಮ್ಮ ಒಂದು ಇದಕ್ಕೆ ಈಗ ಒಂದು ಒಳ್ಳೆ ಕಾಲ ಬರುತ್ತೆ ಅಂತ 100% ನಮಗೆ. ಆಮೇಲೆ ಖಂಡಿತ ಸಿದ್ದರಾಮಯ್ಯನವರು ಇದರಲ್ಲಿ ಎರಡನೇ ಮಾತೇ ಇಲ್ಲ, ಇನ್ನು ಒಂದೇ ಸಿಗ್ನೇಚರ್ ಬಾಕಿ ಇರೋದು, ಅವರೇ ಸ್ಟಾರ್ಟ್ ಮಾಡಿದ್ದು, ಅವರೇ ಸಿಗ್ನೇಚರ್ ಹಾಕ್ಬಿಟ್ಟು ಮಾಡಿಸ್ತಾರೆ ಅನ್ನೋದು ನಂಬಿಕೆ ಇದೆ. ನಾನು ಖಂಡಿತ ಅವ್ರಿಗೆ ಮನವೊಲಿಸಿ ಪುಣ್ಯಕ್ಕೆ ನನಗೆ ಅವರು ಅರುಣ ಕ್ಷೇತ್ರದಲ್ಲೇ ಬಂದಿದೆ ಸ್ಟುಡಿಯೋ. ಸರಿ, ಏನಾದ್ರು ಕೇಳೋದಿದ್ಯಾ ಅಂತ? ಇಲ್ಲ ಇಲ್ಲ, ಈ ಪಿಕ್ಚರ್ ಆದ್ಮೇಲೆ, ಈ ಪಿಕ್ಚರ್ ಅಲ್ಲೇ ರೆಬೆಲ್ ಅಂತ. ಹೌದೌದು, ಇದಾದ್ಮೇಲೆ ಅವನಿಗೆ ಟೈಟಲ್ ಬಂದಿತ್ತು ರೆಬೆಲ್ ಅಂತ. ಸರ್, ಇಷ್ಟೆಲ್ಲ ಮಾತಾಡಿದ್ರೆ ಮೈಸೂರಿನ ಕುಕ್ಕರಳ್ಳಿ ಕೆರೆ ಇತಿಹಾಸ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸಹಾಯಕಾರಿಯಾಗಿತ್ತು ಅನ್ನೋದು ಯಾವ ವಿಚಾರ? ಮೈಸೂರಿನ ಕುಕ್ಕರಳ್ಳಿ ಕೆರೆ ಕನ್ನಡ ಚಿತ್ರರಂಗ ಇತಿಹಾಸಕ್ಕೆ ಎಷ್ಟು ಉಪಯುಕ್ತವಾಗಿತ್ತು ಅನ್ನೋ ವಿಚಾರ ಯಾವ್ದು ಹೇಳಿಲ್ಲ ನೀವು. ಅಲ್ಲ, ಹಾಗೆ ಹೇಳಿದ್ರೆ ನಾನು 250 ಲೊಕೇಶನ್ ಹೇಳ್ಬೇಕು. ಕುಕ್ಕರಳ್ಳಿ ಕೆರೆ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ನೀವು 50ನೇ ಇಸ್ವಿಯಿಂದ 60ನೇ ಇಸ್ವಿವರೆಗೆ ಪ್ರೀಮಿಯರ್ ಸ್ಟುಡಿಯೋ ಫಿಲ್ಮ್ ನೋಡಿದ್ರೆ ಯಾವ ಪಿಕ್ಚರ್ ಆದ್ರೂ ಒಂದು ಕುಕ್ಕರಳ್ಳಿ ಕೆರೆಗೆ ಸೀನ್ ಇರೋದು. ಯಾಕೆಂದ್ರೆ ಒಣಗೆ ದೂರ ಅಂತ. ಸರ್ ಕಮ್, ವಿ ವಿಲ್ ವಾಕ್, ಐ ವಿಲ್ ಟೇಕ್ ಟು ಎ ಪ್ಲೇಸ್ ಅಂತ ಹೇಳಿ ಕುಕ್ಕರಳ್ಳಿ ಕೆರೆಯಲ್ಲಿ ಕರ್ಕೊಂಡು ಬಂದೆ. ನೋಡ್ಬಿಟ್ಟು ಅವರು ಶಾಕ್ ಆಗ್ಬಿಟ್ಟು, ಇಂಥ ಬ್ಯೂಟಿಫುಲ್ ಪ್ಲೇಸ್ ಇದೆ, ಎವ್ರಿ ಡೇ ವಿ ವಿಲ್ ಕಮ್ ಅಂತ. ಒಂದು ವಾರ ಡೈಲಿ ನಾವು ಸ್ಟೋರಿ ಡಿಸ್ಕಷನ್ ಇದ್ದಾಗ ಕುಕ್ಕರಳ್ಳಿ ಕೆರೆಯಲ್ಲಿ ಸಾಯಂಕಾಲ 5:30-6 ಗಂಟೆಗೆ.